ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಅವ್ರು ಹಾಡಿರೋದು, ಹಾಗೆ ವಿಜಯ್ ಅವರು ಸಂಗೀತ, ವಿಜಯ್ ಅಲ್ಲ ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬರ್ತಿರೋದು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನಗೆ ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಹಾಗೆ ಲಂಕೇಶ್ ಪತ್ರಿಕೆ ಚಿತ್ರದ ಎಂದೋ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್. ಅದಾದಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಸಾಂಗ್ ಇದೆ, ಐ ಆಮ್ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ. ಆ್ಯಂಡ್ ಸರ್ ಹೇಳಿದ್ರು ನಮ್ಮ ಹುಮ್ಮಸ್ ನೋಡಿ ಅವ್ರಿಗೆ ಹುಮ್ಮಸ್ ಹೆಚ್ಚಾಯಿತು ಅಂತ. ಆ್ಯಕ್ಚುಲಿ ಸರ್ರಲ್ಲಿರೋ ದೊಡ್ಡತನ ಏನಂದರೆ ಹೊಸಬ್ರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು. ಆ ವೇದಿಕೆ ಸೃಷ್ಟಿಸ್ಕೊಡೋದು ದೊಡ್ಡತನ ನನ್ನ ಪ್ರಕಾರ. ಯಾಕಂದರೆ ಆವಾಗ ಇನ್ನೂ ಒಂದಷ್ಟು ಹೊಸ ಕನಸುಗಳು ಹುಟ್ಕೋತವೆ, ಇನ್ನೂ ಒಂದಷ್ಟು ಹೊಸ ನಟನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ, ಒಂದು ಬಲ ಕೊಟ್ಟಂಗಾಗುತ್ತೆ. ಸೊ ಐ ಥಿಂಕ್ ನಾವು ಅವನ್ನ ಏನು ಹುಮ್ಮಸ್ ತುಂಬಿರೋದಲ್ಲ ಸರ್, ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕ್ಕೆ ಕಾರಣ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944. ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಅಂಡ್ ಸಮರ್ ಬಗ್ಗೆ ಹೇಳಲೇಬೇಕು. ಇವತ್ತು ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದರೆ ಅದ್ಭುತವಾಗಿ ಕಾಣಿಸ್ತಾರೆ ಅವ್ರಿಗೆ. ಸರ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ, ಬಟ್ ನಾನು ಇವತ್ತು ಹೇಳಬೇಕು ಸಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ಬೆಳಿಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್ ಯು. ಸೊ ಬಟ್ ಇವತ್ತು ಬಿ ಎಮ್ ಎಸ್ಸಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು, ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ, ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ, ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟ್ರಿಗೆ ಹೋಗಿ ನೋಡಿ, ಓ ಟಿ ಟಿಗೆ ಬರೋರ್ಗೂ ಯಾವತ್ತೂ ಕಾಯಬೇಡಿ, ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ, ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಟಿಕೆಟ್ ತೊಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆಯನ್ನು ಮುಂದಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್.